ಪ್ರಾತಃಕಾಲದಲ್ಲಿ ನಿಮ್ಮ ಅಂತರಂಗದ ಶ್ರೀಮಂತಿಕೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ಈ ಭಗವದ್ಗೀತೆಯ ಸಾರವನ್ನು ಹೀರುವ ಮಕರಂದದಂತೆ ದುಂಬಿ ಈ ಭಗವದ್ಗೀತೆ ಅನ್ನೋದು ಒಂದು ಸುಂದರವಾದ ಹೂದೋಟ. ಇಲ್ಲಿ ನಾವು ಜೇನುಹುಳಗಳ ಹಾಗೆ ದುಂಬಿಗಳ ಹಾಗೆ ಆ ಭಗವದ್ಗೀತೆ ಎಂಬ ಹೂದೋಟದಲ್ಲಿ ಮಕರಂದವನ್ನು ಹೀರುವ ಜೇನುನೊಣಗಳಾಗಬೇಕು, ಒಳ್ಳೆಯದನ್ನು ಹೀರಿಕೊಳ್ಬೇಕು. ನೋಡಿ, ಲೋಕದಲ್ಲಿ ಹೂದೋಟಗಳು ಇದ್ದಾವೆ, ತಿಪ್ಪೆಗಳು ಇದ್ದಾವೆ. ನಮಗೆ ತಿಪ್ಪೆಯ ದುರ್ವಾಸನೆ ಅಥವಾ ಹೂದೋಟದ ಮಕರಂದ, ಈ ಎರಡರ ಸಹವಾಸವನ್ನು ಮಾಡುವ ಅವಕಾಶವನ್ನು ಭಗವಂತ ಖಂಡಿತ ಕೊಟ್ಟಿದ್ದಾನೆ. ಎಲ್ಲರಲ್ಲಿ ಯಾವುದಾದರೂ ಆಯ್ಕೆ ಮಾಡ್ಬೋದು ಅಂತ. ತಿಪ್ಪೆಯ ದುರ್ವಾಸನೆ ಹಾಗೂ ಹೂದೋಟದ ಮಕರಂದ, ಅಂದರೆ ಇಲ್ಲಿ ತಿಪ್ಪೆ ದುರ್ಜನರನ್ನು ವ್ಯಕ್ತಪಡಿಸ್ತಾ ಇದೆ ಹಾಗೂ ಹೂದೋಟದ ಮಕರಂದ ಸಜ್ಜನರನ್ನು ವ್ಯಕ್ತಪಡಿಸ್ತಾ ಇದೆ. ಸಜ್ಜನರ ಸಹವಾಸವೋ ದುರ್ಜನರ ಸಹವಾಸವೋ ನಿಮಗೆ ಬಿಟ್ಟಿದ್ದು ಅಂತ. ಹಾಗಾಗಿ ನಾವು ನಮ್ಮ ಜೀವನದ ಈ ಕ್ಷಣ ಹಾಗೂ ನಾಳೆಗಳನ್ನು ಅತ್ಯಂತ ಸುಂದರವಾಗಿ ಹಾಗೂ ಶ್ರೀಮಂತವಾಗಿ ಅಂತ ನಾನು ಹೇಳಲ್ಲ, ಬಟ್ ನೆಮ್ಮದಿಯಾಗಿ ಇರಬೇಕಂದ್ರೆ ಸ್ವಲ್ಪ ನಾವು ಹೂದೋಟದ ಸುಗಂಧವನ್ನು ಮಕರಂದವನ್ನು ಹೀರುವ ಕಡೆ ಗಮನ ಕೊಡಬೇಕು. ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಅದರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀವಿ? ಬೆಳ್ಳಂಬೆಳಗ್ಗೆ ಎದ್ದು ಅಯ್ಯೋ ಚೆನ್ನಾಗಿ ನಿದ್ದೆ ಬರ್ತಿದ್ದ ಕಾಲ, ಯಾಕೆ ನಾನು ಇಲ್ಲಿಗೆ ಬರಬೇಕಿತ್ತು ಅಂತ ನೀವು ಆಲೋಚನೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಒಂದಷ್ಟು ಸಮಯವನ್ನು ನಿಮಗೋಸ್ಕರ ಮೀಸಲಿಡೋದು ಅಂದರೆ ಇದೇ ಹೌದು. ಸಂಸಾರಕ್ಕೋಸ್ಕರ ದುಡಿತೀರಿ, ನಿಮ್ಮವರಿಗೋಸ್ಕರ ಏನೆಲ್ಲ ಮಾಡಿಕೊಂಡು ಬಂದಿದ್ದೀರಿ, ಆದರೆ ಒಂದು ದಿನದ 24 ಗಂಟೆಗಳಲ್ಲಿ ಒಂದು ಗಂಟೆಯೋ ಅರ್ಧ ಗಂಟೆಯೋ ನಮಗೆ ನಾವು ಕೊಟ್ಟುಕೊಳ್ಳದಿದ್ದರೆ ಹೇಗೆ? ಮನುಷ್ಯ ಬಾಹ್ಯ ಸೌಂದರ್ಯವನ್ನು, ಅಂದರೆ ಚೆನ್ನಾಗಿ ಕಾಣುವ ಸಲುವಾಗಿ ತುಂಬ ಸಮಯ ಕೊಡ್ತಾನೆ, ಇಲ್ಲ ಅಂತ ಇಲ್ಲ. ಆದರೆ ಒಳಗಿನ ಕಾಮಕ್ರೋಧಗಳನ್ನು, ಉದಾಸೀನಗಳನ್ನು, ಸೋಂಬೇರಿತನಗಳನ್ನು, ಅಜ್ಞಾನಗಳನ್ನು, ಭಯಗಳನ್ನು, ಆತಂಕಗಳನ್ನು ಹಾಗೇ ಉಳಿಸ್ಕೊಂಡು ಹೊರಗಡೆ ಅದು ಎಷ್ಟು ಸೌಂದರ್ಯವತಿಯಾದರೂ ಕೂಡ ಒಳಗಿನ ಬೆಳಕು ಇಲ್ಲದೆ ಹೋದರೆ ಹೊರಗೆ ಒಂದಷ್ಟು ಸಮಯ ಬೇರೆಯವರು ತೋರಿಸಿದ ಬೆಳಕಲ್ಲಿ ಓಡಾಡ್ಬೋದು. ಬೇರೆಯವರು ಎಷ್ಟು ದಿನ ಅಂತ, ಎಷ್ಟು ಹೊತ್ತು ಅಂತ ನಿಮ್ಮ ದಾರಿಗೆ ಬೆಳಕಿಡಿತಾರೆ? ಒಂದು ಅವರು ಹೋಗುವ ದಾರಿ ಬೇರೆಯಾಗಿ ನೀವು ಒಂಟಿಯಾಗ್ಬಿಡ್ಬೋದು, ಇಲ್ಲ ನಿಮ್ಮ ಮೇಲೆ ಮತ್ಸರ ಬಂದು ಅವರ ಬ್ಯಾಟ್ರಿಯನ್ನು ಅವರು ಆಫ್ ಮಾಡ್ಬೋದು, ಅಥವಾ ನೀವು ನನ್ನ ಜೊತೆ ಬರಬೇಡಿ ಕಣ್ರಪ್ಪ ಅಂತ ನೇರಾನೇರವಾಗಿ ಮುಖಕ್ಕೆ ಹೇಳ್ಬಿಡ್ಬೋದು, ಯಾರಿಗೆ ಗೊತ್ತು? ಹಾಗಾಗಿ ನಮ್ಮ ದಾರಿ ಬೆಳಕಾಗಿರಬೇಕು, ಸ್ವಯಂ ನಮ್ಮ ಶಕ್ತಿಯಿಂದಲೇ ಅದು ಬೆಳಕಾಗಿರಬೇಕು. ಸಾಧ್ಯವಾದರೆ ನಾವು ಇನ್ನೊಬ್ರಿಗೆ ಬೆಳಕು ಕೊಡೋಣ, ನಾವು ಇನ್ನೊಬ್ಬರ ದಾರಿಯನ್ನು ಬೆಳಕು ಮಾಡೋಣ. ಆದರೆ ನಾವು ಇನ್ನೊಬ್ಬರ ಬೆಳಕಿನಲ್ಲೇ ಜೀವನ ಪೂರ್ತಿ ನಡೀತೀವಿ ಅಂದರೆ ಅದು ಕಷ್ಟ. ಕಷ್ಟ ಅನ್ನೋದಕ್ಕಿಂತ ಅದು ಬದುಕುವ ರೀತಿ ಅಲ್ಲ ಅಂತ. ಹೀಗೆ ಭಗವದ್ಗೀತೆಯ ಈ ತರಗತಿಯಲ್ಲಿ ನಮ್ಮ ಅಂತರಂಗದ ಕತ್ತಲು ದೂರವಾಗಿ, ಹಾಗಾದರೆ ಈಗಾಗಲೇ ಕತ್ತಲಿದೆಯಾ? ಅಯ್ಯೋ, ನೀವು ಯಾವಾಗಲೂ ಒಳಗಿನ ಕತ್ತಲು ಒಳಗಿನ ಕತ್ತಲು ಅಂತೀರಿ, ಅಂಥದ್ದೇನಿದೆ ನಮ್ಮಲ್ಲಿ ಕತ್ತಲು? ಖಂಡಿತ ಇರುತ್ತೆ, ನಮಗದು ಗೊತ್ತಿಲ್ಲದೆ ಇರಬಹುದು, ಅಥವಾ ಇನ್ನೂ ನಿಮ್ಮ ಜೀವಿತಾವಧಿಯಲ್ಲಿ ಅದು ಹೊರಗಡೆ ಬರದೇ ಇರಬಹುದು. ಆದರೆ ಉಳಿದ ಅಲ್ಪ ಸ್ವಲ್ಪ ಕತ್ತಲನ್ನು ದೂರ ಮಾಡಿಕೊಳ್ಳೋದು. ಕತ್ತಲು ಅಂದರೆ ನಮ್ಮ ರಿಷಡ್ ವರ್ಗಗಳಾಗಿರ್ಬೋದು, ಕಾಮಕ್ರೋಧ ಲೋಭ ಮದ ಮಾತ್ಸರ್ಯಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಾಗಿರ್ಬೋದು. ಸುಮ್ಮನೆ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳಬೇಕು. ಬೇರೆಯವರು ನೋಡಿದಾಗ ಹೊಟ್ಟೆ ಕಿಚ್ಚು ಬರೋದು, ಅಥವಾ ಸ್ವಯಂ ನನ್ನ ಸೋಲಿನ ಕುರಿತು ನನಗೆ ತೀರಾ
ಜಿಗುಪ್ಸೆ ಬರುವುದಿದೆಯಲ್ಲ, ಇದು ಕೂಡ ಅತ್ಯಂತ ಕೆಟ್ಟದ್ದೇ ಅಂತ. ಹಾಗಾಗಿ ವಿಜಯದಶಮಿಯ ದಿನ ನಾವು ನಮ್ಮ ವಿವೇಕ ಹಾಗೂ ವಿರಕ್ತಿ, ವಿವೇಕ ಅಂದರೆ ಜ್ಞಾನ, ತಿಳುವಳಿಕೆ, ತಿಳಿಯೋದು ಅಂತ, ವಿರಕ್ತಿ ಅಂದರೆ ವೈರಾಗ್ಯ, ಯಾವುದು ನಮ್ಮ ಬದುಕನ್ನು ಸಂಕಷ್ಟಕ್ಕೀಡು ಮಾಡುತ್ತೋ, ಯಾವುದು ನಮ್ಮ ಜೀವನವನ್ನು ಅತ್ಯಂತ ನರಕಕ್ಕೆ ತಳ್ಳುತ್ತೋ, ಅಂತಹ ವಿಚಾರಗಳಿಂದ, ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ ದೂರವಿರುವ ನಿರ್ಧಾರ ವೈರಾಗ್ಯ. ವೈರಾಗ್ಯಕ್ಕೆ ಬಹಳ ಉಪಕಾರ ಮಾಡುವುದೇನು? ತ್ಯಾಗ. ಅಯ್ಯೋ ನನಗೆ ಬೇಡಪ್ಪ, ಏ ಬಂದ್ರಿ ಅಲ್ಲಿ ಅವ್ರದ್ದು ಯಾರ್ದು ಹುಟ್ಟುಹಬ್ಬಕ್ಕೆ ಎಲ್ರಿಗೂ ಫ್ರೀಯಾಗಿ 500-500 ರೂಪಾಯಿ ದುಡ್ಡು ಕೊಡ್ತಾವ್ರೆ ಅಂದ್ರೆ, ಬೇಡಪ್ಪ ನನಗೆ ಆದಷ್ಟು ಆಯಿತು. ಕೆಲವೊಮ್ಮೆ ಮನುಷ್ಯ ಆಸೆ ಬೀಳ್ತಾನೆ, ಅದನ್ನು ಮೀರಿ ನಾವು ಏನು ದುಡಿತಾ ಇದ್ದೀವಿ ಮತ್ತು ನಮ್ಮ ಅವಶ್ಯಕತೆಗಳೇನಿದ್ದಾವೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾವೇನು ದುಡಿತಾ ಇದ್ದೀವಿ ಮತ್ತು ನಮ್ಮ ಅವಶ್ಯಕತೆ ಎಷ್ಟಿದೆ, ಇವೆರಡೂ ಸರಿ ಹೊಂದಿದ್ರೆ ನಾನು ಯಾವುದಕ್ಕೂ ಆಸೆ ಪಡಲ್ಲ. ಈಗ ಅದನ್ನು ಮೀರಿ ಎಷ್ಟು ದುಡಿತಾ ಇದ್ರು ಇನ್ನೊಂಚೂರು ಬರಲಿ ಅನ್ನೋದು ಆಸೆ ಇರುತ್ತೆ, ಆದರೆ ಹೇಗೆ ಬದುಕಬೇಕು ಅಂತ ಹೇಳ್ತೀನಿ. ಈಗ ಒಬ್ಬ ಸನ್ಯಾಸಿಗೆ ಹಸಿವಾಯಿತು, ಹೋದ, ಭಿಕ್ಷೆ ಬೇಡದ, ಆ ಹೊತ್ತಿಗೆ ಅನ್ನ ಸಂಪಾದನೆ ಮಾಡಿದ, ತಿಂದ, ತನ್ನ ಸಾಧನೆಯಲ್ಲಿ ಮುಂದುವರೆದ, ಸಂಜೆ ಕೂಡಿಟ್ನ ಇಲ್ಲ, ಅದು ಸನ್ಯಾಸಿಯ ಬದುಕು. ಆದರೆ ಸಂಸಾರಿ ಅಟ್ಲೀಸ್ಟ್ ತೀರಾ ನಾಳೆಗೆ ಅಂತ ಏನೂ ಕೂಡಿಡಬೇಡಿ ಅಂತ ನಾವು ಹೇಳಲ್ಲ, ಆದರೆ ಓಕೆ ನೋಡಪ್ಪ, ನಾವು ಗಂಡ ನಾನು ಎಲ್ಲ ಸೇರಿ ದಿವಸ ತಿಂಗಳಿಗೆ 130,000 ದುಡಿತೀವಿ ಅಂದ್ಕೊಳ್ಳಿ, ನನ್ನ ಮನೆಯ ಅಚ್ಚು ಹೆಚ್ಚು ಖರ್ಚೆಲ್ಲ ಒಂದು 25-20,000, ಇನ್ನೂ 10,000 ಮಿಗುತ್ತಪ್ಪ, ಏನು ತೊಂದರೆ ಇಲ್ಲ, ನಾವು ಹೊರಗಡೆ ಯಾರು ದುಡ್ಡು ಕೊಡ್ತಾರಂತೆ ಅಂದರೆ, ಹಿಂಗೆ ಯಾರು ಹೊರಗಡೆ ಕೊಡ್ತಾವ್ರಂತೆ ಫ್ರೀಯಾಗಿ, ಅಥವಾ ಇನ್ನೇನು ನಾವು ಹುಡ್ಕೊಂಡು ಯಾವಾಗ ಹೋಗ್ತೀವಿ, ನಮಗೆ ನಮ್ಮ ದುಡಿಮೆ ನಮ್ಮ ಅಗತ್ಯತೆ ಇವೆರಡೂ ತುಂಬ ಏರುಪೇರು, ನಮ್ಮ ದುಡಿಮೆ ಕಡಿಮೆ ಇದ್ದು ಅಗತ್ಯತೆ ಜಾಸ್ತಿ ಇದ್ದರೆ ನಾವು ಹೇಳಿದ್ದೆಲ್ಲ ಮಾಡಲಿಕ್ಕೆ ಹೋಗ್ತೀವಿ ಅಂತ. ಬಟ್ ನಮ್ಮ ದುಡಿಮೆ ಮತ್ತು ನಮ್ಮ ಅಗತ್ಯತೆ ಇವೆರಡೂ ಬ್ಯಾಲೆನ್ಸ್ಡ್ ಆಗಿದ್ದಾಗ ಹೊರಗಡೆ ನಾವು ಹೆಚ್ಚು ಆಸೆ ಪಡೋಕೆ ಹೋಗಲ್ಲ ಅಲ್ವಾ. ಅಂದರೆ ಹೋಗಬಾರ್ದು ಅನ್ನೋ ಗುರುಗಳು ಹೇಳಿದ ಜ್ಞಾನ ಒಂದು, ಇನ್ನೊಂದು ಓಕೆ ನಮ್ಮ ದುಡಿಮೆ ನಮ್ಮ ಬದುಕು ಸರಿ ಹೋಗ್ತಿದೆಯಪ್ಪ, ಏನು ತೊಂದರೆ ಇಲ್ಲ. ಹೀಗೆ ನಾವು ಬದುಕನ್ನು ಬ್ಯಾಲೆನ್ಸ್ಡ್ ಆಗಿಟ್ಕೊಳ್ಬೇಕು. ಬದುಕಲ್ಲಿ ಅಥವಾ ಲೋಕದಲ್ಲಿ ಉಚಿತವಾಗಿ ಸಿಗುವ ರೀತಿ ತುಂಬ ವಿಚಾರಗಳು ನಿಮ್ಮ ಕಣ್ಣು ಮುಂದೆ ಬರ್ತವೆ, ಆದರೆ ಎಲ್ಲದಕ್ಕೂ ಆಸೆ ಪಡಬಾರ್ದು. ಉಚಿತವಾಗಿ ಸಿಗುವುದು ಈ ಲೋಕದಲ್ಲಿ ಸೂರ್ಯನ ಬೆಳಕು, ಚಂದ್ರನ ತಂಪು, ಉಸಿರಾಡೋ ಗಾಳಿ, ಭೂಮಿ ತಾಯಿ ಆಶ್ರಯ, ಈ ಪಂಚಭೂತಗಳ ಹೊರತುಪಡಿಸಿ ಈ ಲೋಕದಲ್ಲಿ ನಿಮಗೆ ಯಾರು ಏನು ಕೊಡ್ತೀನಿ ಫ್ರೀಯಾಗಿ ಅಂತ ಬಂದರೂ ಕೂಡ ಮೇಲ್ನೋಟಕ್ಕೆ ಫ್ರೀ ಅನಿಸುತ್ತೆ, ಅದರ ಒಳಗಡೆ ಏನೋ ಸ್ವಾರ್ಥ ಇದ್ದೇ ಇರುತ್ತೆ ಅಲ್ವಾ. ಭಗವಂತ ಈ ಬದುಕನ್ನು ನಿಮಗೆ ಎಷ್ಟು ಅದ್ಭುತವಾದ ಬದುಕನ್ನು ಉಚಿತವಾಗಿ ಕೊಟ್ಟಿದ್ದಾನೆ. ಹೌದು, ನಿಮ್ಮ ಹಳೆಯ ಪುಣ್ಯಗಳನ್ನೆಲ್ಲ ಸೇರಿಸಿ ಈ ಒಂದು ಜನ್ಮ ನಿಮಗೆ ಪ್ರಾಪ್ತಿ ಆಗಿದೆ, ನೀವೇನು ಸುಮ್ಮನೆ ಬಂದಿಲ್ಲ, ನಿಮ್ಮ ಪೂರ್ವದ ಎಷ್ಟೋ ಪುಣ್ಯಗಳನ್ನು ಭಗವಂತನ ಬಳಿ ಅಡ ಇಟ್ಟು ಈ ದೇಹವೆಂಬ ಹಡಗನ್ನು ತಗೊಂಡು ಬಂದು ಈ ಸಂಸಾರವೆಂಬ ಸಾಗರವನ್ನು ದಾಟುತ್ತಾ ಇದ್ದೀರಿ. ಹಡಗಲ್ಲಿ ದೇಹವೇ ಹಡಗು, ಸಂಸಾರವೇ ಸಾಗರ, ನೀವೇ ಪ್ರಯಾಣಿಕರು. ಅಯ್ಯೋ ಈ ಹಡಗು, ದೇಹವೆಂಬ ಹಡಗು ಮುರಿದು ಬೀಳುವ ಮುನ್ನ ಈ ಸಂಸಾರದ ಭವಸಾಗರವನ್ನು ದಾಟಿಬಿಡಿ. ಕೆಲವೊಬ್ಬರು ಎಲ್ಲೋ 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 ಕೋಟಿಯಲ್ಲಿ ಒಬ್ಬರು ದಾಟುತ್ತಾರೆ, ಇನ್ನು ಕೆಲವೊಬ್ಬರು ಸಮುದ್ರದ ಮಧ್ಯದಲ್ಲಿ ಚಟಗಳಿಗೆ ದಾಸರಾಗಿ ಅಥವಾ ಕಾಮ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಗೆ ಒಳಗಾಗಿ ದೇಹವನ್ನು ಏನು ರೋಗದಲ್ಲಿ ತಂದುಕೊಂಡು ವ್ಯಸನಗಳಿಗೆ ದಾಸರಾಗಿ ದಡ ಇರಲಿ ಮಧ್ಯದಲ್ಲಿ ಎಲ್ಲೋ ಮುರಿದು ಹೋಗ್ತಾರೆ, ಮತ್ತೆ ಮೊದಲಿಂದ ಶುರು ಮಾಡ್ತಾರೆ, ಮತ್ತೆ ಅಲ್ಲೆಲ್ಲೋ ಬಿದ್ದು ಹೋಗ್ತಾರೆ. ಅಯ್ಯೋ ಹೀಗೆ ಎಷ್ಟು ದೇಹವನ್ನು ಒತ್ತು ಬಂದು 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 ಅದು ಯಾವ ಜನ್ಮದಲ್ಲಿ ನಾವು ದಡ ಸೇರಿ, ಆ ದಡವೇ ಮೋಕ್ಷ. ಹಾಗೆ ಈ ದೇಹ ಹಡಗು ಅದನ್ನು ಬಳಸಿಕೊಂಡು ನಾವು
ದಡ ಸೇರಬೇಕು. ಹಾಗೆ ಸೇರುವ ಸಮಯ ಸುಲಭನ ಇಲ್ಲ. ಬಿರುಗಾಳಿ, ಅಯ್ಯೋ ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು ಬರ್ತವೆ, ನಮ್ಮ ಹಡಗನ್ನೇ ಮಗ್ಚಾಕೋ ಥರ ಬರ್ತವೆ ಕಷ್ಟಗಳು. ಬಿರುಗಾಳಿಗಳು ಬರ್ತವೆ, ಚಂಡಮಾರುತಗಳು ಬರ್ತವೆ, ಏನೇನೋ ಬರ್ತವೆ. ಈಗ ಸಮುದ್ರದಲ್ಲಿ ಹೋಗ್ತಾ ಇರೋ ಹಡಗಿನ ಪ್ರಯಾಣ ಸುಲಭವ ಇಲ್ಲ. ಅನೇಕ ಚಂಡಮಾರುತಗಳು, ಜೋರಾದ ಮಳೆಗಳು, ಎತ್ತರದ ಅಲೆಗಳು, ಹೀಗೆ ನಾನಾ ಅವಾಂತರಗಳನ್ನು ಎದುರಿಸಬೇಕಾಗುತ್ತಲ್ಲ. ಹಾಗೆ ನಮ್ಮ ಬದುಕಲ್ಲೂ ಕೂಡ ಈ ಸಂಸಾರ ಸಾಗರವನ್ನು ದಾಟುವ ಈ ಸಮಯದಲ್ಲಿ ಯಾರೋ ನಂಬಿಕೆ ದ್ರೋಹ ಮಾಡ್ತಾರೆ, ಯಾರೋ ಮಾತು ಕೊಟ್ಟು ಬೆನ್ನಿಚ್ಚೂರಿ ಹಾಕುತ್ತಾರೆ, ಯಾರೋ ನಿಮ್ಮನ್ನು ಅವಮಾನಿಸ್ತಾರೆ, ಅಪಮಾನಿಸ್ತಾರೆ, ನಿಮ್ಮನ್ನು ಸುಖಾಸುಮ್ಮನೆ ಬೈತಾರೆ. ಇವೆಲ್ಲವನ್ನು ಎದುರಿಸಿಕೊಂಡೇ ಹೋಗಬೇಕು. ಆದರೆ ಇಲ್ಲೇನಾಗುತ್ತೆ, ಎಂಥದ್ದೇನೋ ಕಷ್ಟಗಳು ಬಂದಾಗ ಅಂದರೆ ಅಲೆಗಳು ಬಂದು ಹೊಡೆದು ಅನ್ನೋ ಕಾರಣಕ್ಕೆ ನಾನೇನೋ ಮಾಡ್ಕೊಂಬಿಡೋದಿದೆಯಲ್ಲ, ಇದು ಸರಿಯಲ್ಲ. ಒಂದು ವೇಳೆ ನೀವೇನೋ ಮಾಡಿಕೊಂಡ್ರೂ ಕೂಡ ಮತ್ತೆ ನಿಮಗೆ ಪುಣ್ಯ ಇರುತ್ತೆ, ಹೌದು, ಅದಕ್ಕೆ ನೀವು ಮನುಷ್ಯರಾಗಿ ಬಂದಿರೋದು. ಮತ್ತೆ ಅಲ್ಪ ಸ್ವಲ್ಪ ಪುಣ್ಯ ತಗೊಂಡು ಮತ್ತೆ ಮೊದಲಿಂದ ಶುರು ಮಾಡಬೇಕು ಅಂತ. ಅದು ಯಾರೋ ಒಂದು ಜೋಕ್ ಹೇಳೋರು, 10ನೇ ಕ್ಲಾಸ್ ಹುಡುಗ ಫೇಲ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದಾಗ ಅವನು ಯಾರೋ ಆ ಕೆರೆ ಹತ್ತ ನಿಂತಿದ್ದ ಪೊಲೀಸ್ ಹೇಳಿದ್ನಂತೆ, ಏ ಯಾಕೋ ಆತ್ಮಹತ್ಯೆ ಮಾಡ್ಕೊಳ್ತಿದ್ಯಾ? ಅಯ್ಯೋ ನಾನು ಫೇಲ್ ಆದೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅಯ್ಯೋ ದಡ್ಡ, ನೀನು 10ನೇ ಕ್ಲಾಸಿಗೆ ಬಂದು ಫೇಲ್ ಆಗಿದೆಯಪ್ಪ, ನೀನು ಯಾರು ಸತ್ರ ಮತ್ತೆ 1ನೇ ಕ್ಲಾಸಿಂದ ಓದಬೇಕಾಗುತ್ತೆ, ಮಸ್ತ್ ಒತ್ತೆ ಅಂದರೆ ಮತ್ತೆ ಹೊಸ್ದಾಗಿ ಹುಟ್ಟಿ ಮತ್ತೆ ಮೊದಲೇ 1ನೇ ಕ್ಲಾಸಿಂದ ಓದಬೇಕಾಗುತ್ತೆ ಅಂತ. ಈ ಸಂಸಾರದ ಬದುಕು ಕೂಡ ಹಾಗೆ, ಅಥವಾ ಈ ಮನುಷ್ಯ ಜನ್ಮವೂ ಕೂಡ ಹಾಗೆ. ನೀವು ಒಂದು ಹಂತಕ್ಕೆ ಬಂದು ಅಲ್ಲೇನೂ ಮಾಡಿಕೊಳ್ಳೋದಿದೆಯಲ್ಲ, ಮತ್ತೆ ಮೊದಲಿಂದ ನರಕ ಬೇಡ. ಅದು ಏನಾಗುತ್ತೋ ಇದ್ದು ಸಾಧಿಸಿಬಿಡ್ತೀನಿ ಅನ್ನೋ ಭಾವನೆಗೆ ನಾವು ಬರಬೇಕು ಅಂತ. ಇದು ಒಟ್ಟಾರೆಯಾಗಿ ನಮ್ಮ ಉಪನಿಷತ್ತುಗಳಾಗಲಿ, ಭಗವದ್ಗೀತೆ ಆಗಲಿ, ನಮ್ಮ ರಾಮಾಯಣ ಮಹಾಭಾರತಗಳಾಗಲಿ, ಅಥವಾ ನಮ್ಮ ಸನಾತನ ಧರ್ಮದ ಯಾವುದೇ ಗ್ರಂಥಗಳಾದರೂ ಕೂಡ ಬದುಕನ್ನು ಅತ್ಯಂತ ಶ್ರದ್ಧೆಯಿಂದ ಬದುಕುವುದು ಹೌದು, ಜೊತೆಗೆ ಕಷ್ಟಗಳು ಬರದಂಗೆ ನಿಮ್ಮನ್ನು ತಡೆಯುವ ದೇವರು ಯಾರೂ ಇಲ್ಲ ಈ ಲೋಕದಲ್ಲಿ. ನಾವು ದೇವರನ್ನು ಪೂಜೆ ಮಾಡೋದು ಯಾಕೆ? ಅಯ್ಯೋ ಭಗವಂತ ನನಗೆ ಕಷ್ಟಗಳನ್ನೇ ಕೊಡಬೇಡಪ್ಪ, ಬಹುತೇಕರು ಹೀಗೆ ಮಾಡೋದು ಇಲ್ಲ. ಜಗತ್ತಿನ ಅಥವಾ ಲೋಕದ ವಿಶ್ವದಲ್ಲಿ ಯಾವ ಅಥವಾ ಈ ಬ್ರಹ್ಮಾಂಡದಲ್ಲಿ ಯಾವ ಶಕ್ತಿಯೂ ಇಲ್ಲ ನಿಮಗೆ ಕಷ್ಟಗಳನ್ನೇ ಬರದ ರೀತಿಯಲ್ಲಿ ತಡೆಯುವ ಯಾವ ಶಕ್ತಿಯೂ ಇಲ್ಲ ಅಂತ. ನಾಟಕ, ಬದುಕು ನಾಟಕ, ಅಥವಾ ಇದೊಂದು ನಾಟಕ ರಂಗ. ನಿಮಗೆ ಕಷ್ಟ ಬರಬೇಕು, ಹೀರೋ ಬಂದು ನಿಮ್ಮನ್ನು ಕಾಪಾಡಬೇಕು, ಇದು ನಡೀತಾ ಇದೆ. ಬಟ್ ಏನಂದರೆ ಮುಳುಗೋಕೆ ಬಿಡಲ್ಲ ಅಷ್ಟೇ, ಸಮುದ್ರಕ್ಕಂತೂ ಎಸಿತಾನೆ, ಇನ್ನೇನು ಮುಳುಗ್ತಿದ್ದೀಯ ಅಂದಕ್ಕೆ ಬಂದು ಕಾಪಾಡ್ತಾನೆ. ಭಗವಂತನಿಗೆ ಇದೊಂದು ಮಜಾ. ಹಾಗಾಗಿ ನಾವೇ ಈಜು ಕಲ್ತು ಬಿಡಬೇಕು. ಈ ನಿಟ್ಟಿನಲ್ಲಿ ಭಗವದ್ಗೀತೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಬದುಕಿಗೆ ಧೈರ್ಯವನ್ನು ಕೊಡುತ್ತೆ, ಬದುಕುವ ಛಲವನ್ನು ಕೊಡುತ್ತೆ. ಬದುಕಿದಷ್ಟು ಸಮಯ, ಈಗ ಮನೆಯಲ್ಲೇನೋ ಜಗಳ ಆಯಿತು, ಮನೆಯಲ್ಲಿ ಯಾರೂ ಸರಿ ಇಲ್ಲ, ಅಥವಾ ಸುತ್ತಮುತ್ತವರು ನೋವು ಕೊಡ್ತಾರೆ, ಅಥವಾ ಅಂದುಕೊಂಡಿದ್ದು ಏನೂ ಆಗ್ತಾ ಇಲ್ಲ, ಅಥವಾ ಯಾಕೋ ನನ್ನ ಕಾಯಬೇಕಾದವರೇ ಕೊಲ್ಲುವ ರೀತಿ ಯೋಚಿಸ್ತಿದ್ದಾರೆ, ಅಥವಾ ನನಗೆ ತುಂಬ ನೋವು ಕೊಡ್ತಿದ್ದಾರೆ ಮನೆಯವರೇ ಎಂದಾಗ, ನಾವು ಆ ಸಮಯದಲ್ಲಿ ಸಿ, ಒಂದು ವೇಳೆ ನೀವು ತುಂಬ ಯೌವನದಲ್ಲಿದ್ದರೆ ಅಥವಾ ಇನ್ನೂ ನಿಮಗೆ ಓಕೆ 30-40 ಆಸುಪಾಸಿನಲ್ಲಿದ್ದರೆ ಕಷ್ಟವಾಗುತ್ತೆ, ನಾನು ಒಪ್ಪಿಕೊಳ್ಳುತ್ತೇನೆ. ಮನೆಯವರೇ ಸ್ವಲ್ಪ ವಿರುದ್ಧವಾದಾಗ ಅಥವಾ ನಿಮ್ಮ ಯೋಜನೆಗಳಿಗೆ ಅವರು ಸ್ಪಂದಿಸದೆ ಹೋದಾಗ, ಅವರು ಬೆಂಬಲಿಸದೆ ಹೋದಾಗ, ಬಟ್ ನೀವು ವಯಸ್ಸಾಗಿರಿ ಅಥವಾ ನೀವು ಯೌವನದಲ್ಲಿರಿ, ಬದುಕು ಅಥವಾ ಈ ಅವಕಾಶ ಭಗವಂತನೇ ಕೊಟ್ಟಿರಬೇಕಾದ್ರೆ, ಯಕಶ್ಚಿತಿ ಮಾನವರ ನಡವಳಿಕೆಯ ಕಾರಣಕ್ಕಾಗಿ ಆ ಭಗವಂತ ಕೊಟ್ಟ ಈ ಮನುಷ್ಯಾವತಾರವನ್ನು ಯಾಕೆ ಕಳ್ಕೊಳ್ತೀರಿ? ಪರವಾಗಿಲ್ಲ, ನೀವು ನಂಬಿದ ಜನ ನಿಮ್ಮ ವಿರುದ್ಧವಾಗಿ ನಿಂತರೂ ಪರವಾಗಿಲ್ಲ, ನೀವು ನಿಮ್ಮ ಜೀವನದ ಕೊನೆಯ ಕ್ಷಣ ಭಗವಂತನೇ ಬಂದು, ಅಂದರೆ ಯಮಧರ್ಮರಾಯ ಬಂದು ತನ್ನ ಪಾಶವನ್ನು ಹಾಕಿ, ಬಾರವ್ವ ನಿನ್ನ ಸಮಯ ಮುಗೀತು, ಏ ಬಾರಪ್ಪ ನಿನ್ನ ಸಮಯ ಮುಗೀತು ಅಂತ ಆ ಯಮಧರ್ಮನೇ ಹೇಳುವ ಮುನ್ನ ನಾನೇ ನನ್ನ ಪ್ರಾಣವನ್ನು ಹರಣ ಮಾಡಿಕೊಳ್ಳುವ, ಹತ್ಯೆ ಮಾಡಿಕೊಳ್ಳುವ ಮುನ್ನ ಯೋಚನೆ ಮಾಡಿ, ಈ ಬದುಕು ಅಷ್ಟು ಸುಲಭದಲ್ಲಿ ಸಿಕ್ಕಿದ್ದ?
ಇಂಥದ್ದೊಂದು ಪವಿತ್ರವಾದ ಬದುಕನ್ನು ಯಾವುದೇ ಕಾರಣಕ್ಕೂ, ನಿಮ್ಮ ಅಕ್ಕ ತಂಗಿದಿರಾಗಿರ್ಬೋದು, ನೀವೆತ್ತ ಮಕ್ಕಳಾಗಿರ್ಬೋದು, ನೀವು ಕಟ್ಕೊಂಡ ಗಂಡ ಅಥವಾ ನೀವು ಕಟ್ಕೊಂಡ ಹೆಂಡತಿ ಅಥವಾ ನಿಮ್ಮ ಸುತ್ತಮುತ್ತಲಿನ ವ್ಯವಹಾರದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ನೀವು ಅಂದುಕೊಂಡಿದ್ದು ಒಂದು ವೇಳೆ ಆಗದೆ ಇದ್ದಾಗ ನೀವು ಈ ರೀತಿ ಯೋಚನೆ ಮಾಡಿ, ಈ ವ್ಯವಹಾರದಲ್ಲಿ ಸೋತರೆ ಪರವಾಗಿಲ್ಲ, ನಾಳೆ ನಾನು ಇನ್ನೊಂದು ವ್ಯವಹಾರ ಮಾಡ್ಬೋದು, ಆದರೆ ವ್ಯವಹಾರದ ಸೋಲು ಅಥವಾ ಸಮಾಜದಲ್ಲಿ ಸೋಲು ನಿಮಗೆ ಯಾಕೆ ದುಃಖ ಕೊಡ್ತಾ ಇದೆ ಅಂದರೆ, ನೀವು ಸಮಾಜದಲ್ಲಿ ಜನರನ್ನು ತುಂಬ ಮೈಮೇಲೆ ಎಳ್ಕೊಂಡು ನಿಮ್ಮ ಸೋಲು ಗೆಲುವುಗಳು ಅವರಿಗೆ ಗೊತ್ತಾಗುವಷ್ಟು ತುಂಬ ಏನು ಓಪನ್ ಸ್ಪೇಸಲ್ಲಿ ಬದುಕ್ತಾ ಇರೋದರಿಂದ ನಿಮಗೆ ವ್ಯವಹಾರದ ಸೋಲು ದುಃಖ ಕೊಡಲಿಲ್ಲ. ಈ ಸೋಲು ನನ್ನ ಜನರು ನನ್ನನ್ನು ಹೇಗೆ ನೋಡ್ತಾರೋ ಅನ್ನೋ ಭಾವನೆ ನಿಮಗೆ ದುಃಖ ಕೊಡ್ಲಿಕ್ಕೆ ಶುರುವಾಗುತ್ತೆ. ಆಗ ಅಯ್ಯೋ ಈ ಬದುಕು ಬೇಡಪ್ಪ, ಇನ್ನು ಅವರೆಲ್ಲ ಆಡ್ಕೊಳ್ತಾರೆ, ಯಾಕೆ ಬೇಕು ಅಂತ. ಅರೆ ಇದು ನಿಮ್ಮ ಬದುಕು, ನಿಮ್ಮ ಸೋಲು ಗೆಲುವು, ಅದು ಅವ್ರು ಯಾರು ಆಡ್ಕೊಳ್ಳುತ್ತಾರೆ ಅದು ಆಯಿತು ಆಡ್ಕೊಳ್ಳಿ, ಅಥವಾ ನಿಮ್ಮ ಸೋಲು ಗೆಲುವನ್ನು ಅವರು ಕೆಟ್ಟದಾಗಿ ನೋಡ್ತಾರೆ ಅಥವಾ ತುಂಬ ಹೊಗಳುತ್ತಾರೆ ಅಥವಾ ತುಂಬ ಹೀಯಾಳಿಸ್ತಾರೆ ಅಂದರೆ, ವಂದನೆಗಳಾಗಲಿ ನಿಂದನೆಗಳಾಗಲಿ ನಿಮ್ಮ ಜೀವನದ ಇರುವಿಕೆ ಅಥವಾ ಅಸ್ತಿತ್ವವನ್ನು ಹಾಳು ಮಾಡಬಾರ್ದು ಅಥವಾ ಮೇಲಕ್ಕೂ ಏರಿಸಬಾರ್ದು. ಹೊರಗಿನವರ ಮಾತು ಹೊರಗಿನವರ ಮಾತೆ, ನೀವೇನು ಅಂತ ನಿಮಗೆ ಗೊತ್ತು, ನೀವು ಹೊಲಸು ಅಂತ ನಿಮಗೆ ಗೊತ್ತಾ ತಿದ್ದುಕೊಳ್ಳಿ, ನೀವು ಅದ್ಭುತ ಅಂತ ನಿಮಗೆ ಗೊತ್ತಾ ಮುಂದೆ ಹೋಗ್ತಾ ಇರಿ. ಇದು ಅಂದರೆ ನಮ್ಮ ಬದುಕನ್ನು ಹೊರಗಿನವರ ಅಭಿಪ್ರಾಯದಿಂದ ಕಟ್ಕೊಳ್ಳೋಕೆ ಹೋಗ್ತೀವಲ್ಲ, ಇದು ನಾವು ಮಾಡ್ಕೊಳ್ಳೋ ಅತಿ ದೊಡ್ಡ ಮೂರ್ಖತನ ಅಂತ. ಹೊರಗಿನ ಅಭಿಪ್ರಾಯವನ್ನು ಕೇಳಿ ತೊಂದರೆ ಇಲ್ಲ, ಆದರೆ ನಿಮ್ಮದೇ ಆದ ಒಂದು ವಿವೇಕವನ್ನು ಬಳಸಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಮಯದಲ್ಲಿ. ಸಿ, ನಿಮಗೊಂದು ಚಟ ಇಲ್ಲ, ನೀವು ಕೆಟ್ಟ ದಾರಿಯಲ್ಲಿಲ್ಲ, ನೀವು ಯಾರಿಗೂ ಕೆಟ್ಟದ್ದು ಮಾಡ್ತಾ ಇಲ್ಲ, ನೀವು ಯಾರ್ದೋ ಬದುಕನ್ನು ಹಾಳು ಮಾಡಿ ತಲೆ ತಗ್ಗಿಸ್ಕೊಂಡು ಅಥವಾ ತಲೆ ಮರೆಸ್ಕೊಂಡು ಓಡಾಡ್ತಾ ಇಲ್ಲ, ನೀವು ಯಾರ ಜೀವನಕ್ಕೂ ಕಣ್ಣೀರಿ ಕಾರಣ ಆಗಿಲ್ಲ, ಇದೇನೂ ನೀವು ಮಾಡಿಲ್ಲ ಅಂದಾಗ ಯಾಕೆ ನೀವು ದುಃಖಕ್ಕೊಳಗಾಗಬೇಕು? ಒಂದು ವೇಳೆ ಈ ಹಿಂದೆ ಪೂರ್ವದಲ್ಲಿ ಏನೋ ತಪ್ಪು ಆಗಿಬಿಟ್ಟಿದೆ, ಇನ್ನೊಬ್ಬರಿಗೆ ನೋವು ಕೊಟ್ಟಿದ್ದೀರಾ, ಮೋಸ ಮಾಡಿದ್ದೀರಾ, ಕ್ಷಮೆ ಕೇಳಿ. ಇಲ್ಲ, ಕ್ಷಮೆ ಕೇಳಲಿಕ್ಕೂ ಆಗಲ್ಲ, ಅನಿವಾರ್ಯ ಶಿಕ್ಷೆ ಅನುಭವಿಸಲೇಬೇಕು. ನನ್ನಿಂದ ಇನ್ನೊಬ್ಬರು ಕಣ್ಣೀರು ಹಾಕಿದ್ದಾರೆ ಎಂದಾಗ ಆ ಇನ್ನೊಬ್ಬರಿಂದಲೂ ನಾನು ಕಣ್ಣೀರು ಹಾಕೋ ದಿನ ಬಂದೇ ಬರುತ್ತೆ. ಅದನ್ನು ನೀವು ಪೂಜೆ ಮಾಡೋ ನಿಮ್ಮ ಯಾವ ಇಷ್ಟ ದೇವರು ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಕಣ್ಣೀರು ಅಥವಾ ಒಂದು ಜೀವಿ ಇನ್ನೊಂದು ಜೀವಿಗೆ ನೋವು ಕೊಡುತ್ತೆ ಎನ್ನುವುದಾದರೆ, ಮತ್ತೆ ಹಾಗೆ ನೋವು ಕೊಟ್ಟವನನ್ನು ಯಾವುದೋ ಶಕ್ತಿ ಕಾಪಾಡುತ್ತೆ ಎನ್ನುವುದಾದರೆ, ದೈವ ಅನ್ನೋ ಪದಕ್ಕೆ ಏನರ್ಥ ಇದೆ? ನೀವು ಅದಷ್ಟೇ ದೈವ ಭಕ್ತರಾಗಿದ್ದರೂ ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಯಿತು, ಇನ್ನೊಬ್ಬರ ಬದುಕು ಹಾಳಾಯಿತು, ಇನ್ನೊಬ್ಬರ ಜೀವನ ಅತ್ಯಂತ ಅವ್ಯವಸ್ಥೆಯಿಂದ ಆಯಿತು ಅಂದಾಗ, ನಿಮಗೆ ಅದೆಷ್ಟೇ ದೈವದ ಅನುಗ್ರಹ ಇದ್ದರೂ ಇನ್ನೊಂದು ಜೀವಿಗೆ ನೋವು ಕೊಟ್ಟ ಕಾರಣಕ್ಕಾಗಿ ನಿಮ್ಮ ಪರವಾಗಿ ಯಾವ ದೈವವೂ ನಿಲ್ಲುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಸೊ ಹೀಗೆ ನಮ್ಮ ಬದುಕನ್ನು ಅತ್ಯಂತ ವಿವೇಕ ಹಾಗೂ ವಿರಕ್ತಿ, ಯಾಕಂದರೆ ಈ ವಿಜಯ ದಶಮಿಯ ಸಮಯ. ಈಗ ನೀವು ರೈತರಾಗಿದ್ದರೆ ನೇಗಿಲು ಪೂಜೆ ಮಾಡೋದು, ಕುಂಟೆ ಏನೇನೋ ಇರ್ತಾವಲ್ಲ, ಹಾಗೆ ನಮ್ಮ ಈಗ ಒಬ್ಬ ಆಟೋ ಡ್ರೈವರ್ ಆಟೋ ಪೂಜೆ ಮಾಡ್ತಾನೆ, ಟ್ರ್ಯಾಕ್ಟರ್ ಡ್ರೈವರ್ ಟ್ರ್ಯಾಕ್ಟರ್ ಪೂಜೆ ಮಾಡ್ತಾನೆ, ಅಥವಾ ಒಬ್ಬ ಬೇರೆ ಬೇರೆ ಯಾವ ಈಗ ಒಬ್ಬ ಕಟಿಂಗ್ ಶಾಪ್ ಇಟ್ಟಿರೋ ತನ್ನ ಕತ್ತರಿ ಬ್ಲೇಡು ಅಥವಾ ತನ್ನ ಬಾಚಣಿಗೆ ಇವುಗಳನ್ನು, ಅಂದರೆ ಯಾವ ಉಪಕರಣಗಳಿಂದ ನನ್ನ ಬದುಕಿಗೆ ಅನ್ನ ಸಿಗ್ತಾ ಇದೆಯೋ ಅಥವಾ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ನನಗೆ ಅನ್ನಕ್ಕೆ ದಾರಿ ಆಗಿದೆಯೋ, ಆ ಆಯುಧಗಳನ್ನು ಅತ್ಯಂತ ಕೃತಜ್ಞತೆಯಿಂದ ಪೂಜೆ ಮಾಡಿ ಅವುಗಳಿಗೆ ನಮಿಸುವ ಸಮಯ. ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿದಿನ ಮಾಡಬೇಕು ನನ್ನ ಪ್ರಕಾರ. ಅದು ಆಯಿತು. ಇನ್ನು ನಮ್ಮ ನೋಡಿ, ಅದಕ್ಕೆ ಹೇಳ್ತಾರೆ ನಮ್ಮ ನಾಲಿಗೆ ಇದೆಯಲ್ಲ ಅದಕ್ಕಿಂತ ದೊಡ್ಡ ಆಯುಧ ಇಲ್ಲ ಅಂತ. ಒಳ್ಳೆ ಮಾತುಗಳನ್ನಾಡುವ ಮೂಲಕ ಆ ನಾಲಿಗೆಗೆ ಪೂಜೆ ಮಾಡಬೇಕು ಅಂತ. ಅದಕ್ಕೇನು ನೀವು ಕುಂಕುಮ ಹಚ್ಚಬೇಕಾಗಿಲ್ಲ, ಅದಕ್ಕೇನು ಗನ್ಕಡ್ಡಿ ಸಿಗಿಸ್ಬೇಕಾಗಿಲ್ಲ, ಒಂದೆರಡು ಒಳ್ಳೆ ಮಾತಾಡ್ಬಿಟ್ರೆ ನಿಮ್ಮ ನಾಲಿಗೆ ಎಂಬ ಆಯುಧಕ್ಕೆ ಅತಿ ದೊಡ್ಡ ಪೂಜೆ ಅದು ಅಂತ. ನಾಲಿಗೆಯನ್ನು ಆಯುಧ ಸರಿಯಾಗಿ ಸುಸಂಸ್ಕೃತವಾಗಿ ಸೌಜನ್ಯದಿಂದ ವಿನಯದಿಂದ ಹಾಗೂ ವಿವೇಕದಿಂದ ಹಾಗೂ ಪ್ರಬುದ್ಧತೆಯಿಂದ ನಮ್ಮ
ನಾಲಿಗೆ ಎಂಬ ಆಯುಧ ವರ್ತನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ಲೋಕ ಅತ್ಯಂತ ಸುಂದರವಾಗಿ ಗೋಚರವಾಗುತ್ತಂತೆ. ಎಂಥ ಕೆಟ್ಟದ್ದು ಕೂಡ ನಮಗೆ ಒಳ್ಳೆ ಥರ ಕಾಣೋಕ್ಕೆ ಶುರುವಾಗುತ್ತಂತೆ. ನಾಲಿಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನಾಲಿಗೆ ನಾವು ನಮ್ಮ ಬದುಕಲ್ಲಿ ಭಯದಿಂದ ಬದುಕಬೇಕು, ಭಯರಹಿತವಾಗಿ ನಿರಾತಂಕವಾಗಿ ಅಭಯದಿಂದ ಬದುಕಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ವಿವೇಕ ಹಾಗೂ ವಿರಕ್ತಿ, ನನ್ನ ಪ್ರಕಾರ ಈ ಎರಡು ಅಸ್ತ್ರದಿಂದ ನಮ್ಮ ಒಳಗಿನ ಕೆಟ್ಟ ದುಷ್ಟ ಹವ್ಯಾಸಗಳಿದ್ದರೆ, ಚಟಗಳಿದ್ದರೆ, ಕೊಂಕು ಮಾತಾಡೋ ಬುದ್ಧಿ ಇದ್ದರೆ, ಇನ್ನೊಬ್ಬರನ್ನು ನೋಡಿ ಮತ್ಸರ ಪಡುವುದಿದ್ದರೆ ಅಥವಾ ಅಸೂಹೆ ಪಡುವ ಬುದ್ಧಿ ಇದ್ದರೆ, ಈ ರೀತಿ ಕೀಳಿರಿಮೆ ನಾನಾ ರೀತಿಗಳು ಏನೇ ಕೆಟ್ಟದಿದ್ದರೂ ಅದನ್ನು ನಮ್ಮ ಪ್ರಬುದ್ಧತೆ ಅಥವಾ ಜ್ಞಾನ ವಿರಕ್ತಿ ವಿವೇಕ ಇವುಗಳಿಂದ ಕಳ್ಕೊಳ್ಬೇಕು. ಮಕ್ಕಳಿಗೂ ನೀವು ಅದನ್ನು ಹೇಳಬೇಕು, ನಾಲಿಗೆ ಶುದ್ಧವಾಗಿರಬೇಕು ಅಂತ. ಸರಿ ಆಯಿತು, ಭಗವದ್ಗೀತೆಯ ವಿಚಾರಕ್ಕೆ ಬರುವುದಾದರೆ ಭಗವದ್ಗೀತಾ ಅಧ್ಯಾಯ ನಾಲ್ಕರ ಸಾರಾಂಶವನ್ನು ನೋಡಿದ್ದಾಯಿತು. ಒಟ್ಟು ಭಗವದ್ಗೀತೆ ಅಧ್ಯಾಯ ನಾಲ್ಕರಲ್ಲಿ 42 ಶ್ಲೋಕಗಳಿದ್ದು, ಈಗ ಆ ಭಗವದ್ಗೀತೆ 4ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸಿ 5ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡತಕ್ಕಂತಹ ಸಮಯ. ಇಲ್ಲಿ ಅದ್ಭುತವಾದ ಜ್ಞಾನ ಇದೆ 5ನೇ ಅಧ್ಯಾಯದಲ್ಲಿ. ಬಹಳ ಮುಖ್ಯವಾಗಿ ಕೃಷ್ಣ ಪರಮಾತ್ಮನ ಈ ಸಂದೇಶ ಇದೆಯಲ್ಲ, 5ನೇ ಅಧ್ಯಾಯದ ಈ ಸಂದೇಶ ನಮ್ಮ ಅನೇಕ ಗೊಂದಲಗಳಿಗೆ ಪರಿಹಾರವನ್ನು ಕೊಟ್ಟು ಮನಸ್ಸು ಹಗುರಾಗುವ ಹಾಗೆ ಮಾಡುತ್ತೆ. ಅಧ್ಯಾಯ 5ನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅನಂತರ ನಾನು ಶ್ಲೋಕಗಳನ್ನು ತಗೊಳ್ತೀನಿ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಗಂ ಗಜಾನನ ಮಹರ್ನಿಶಿಂ ಅನೇಕದಂತ ಭಕ್ತಾನಾಂ ಏಕದಂತ ಮುಪಾಸ್ಮಹೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದೀರಯೇನ್ ಸರಸ್ವತಿಂ ನಮಸ್ತುಭ್ಯಂ ವರದೇ ಕಾಮರೂಪಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇ ಶಂಖಚಕ್ರ ಗದಾಹಸ್ತೆ ಶ್ರೀಹಟ್ಟಿಲಕ್ಷ್ಮಿ ನಮೋಸ್ತುತೇ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ಮಾರುಖಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾನ್. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಅಸತೋಮಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣಂ ಒಂದೇ ಜಗದ್ಗುರುಂ. ಹರೇ ಕೃಷ್ಣ. ಅಧ್ಯಾಯ 5 ಭಗವದ್ಗೀತಾ ಅಧ್ಯಾಯ 5 ನೋಡಿ, 4ನೇ ಅಧ್ಯಾಯದಲ್ಲಿ ಕೃಷ್ಣ ಯಾವುದ್ರ ಬಗ್ಗೆ ಹೇಳಿದ್ದು ನಮಗೆ? ಕರ್ಮಯೋಗದ ಬಗ್ಗೆ ಹೇಳಿದ. ಹಾಗೆ ಕರ್ಮಯೋಗದ ಬಗ್ಗೆ ಅಂದರೆ ಕರ್ಮ ಮಾಡಬೇಕಾದರೆ ನಮ್ಮ ಅಂತರಂಗದ ಸಂಕಲ್ಪಗಳೇನಿರಬೇಕು, ಆ ಕರ್ಮ ಭಗವಂತ ನಮಗೆ ವಹಿಸಿದ ಕರ್ತವ್ಯ, ಇದು ಭಗವಂತನ ಪೂಜೆ ಎಂದುಕೊಂಡು ನಾವು ಕೆಲಸ ಮಾಡಬೇಕು. ಫಲದ ಬಗ್ಗೆ ಹೆಚ್ಚು ಅಪೇಕ್ಷೆಗಳು ಬೇಡ ಅಲ್ವಾ?
ಕರ್ಮಯೋಗ ಅಂದರೆ ನಾನು ಈ ಕರ್ಮವನ್ನು ಯಾವುದೋ ಲಾಭಕ್ಕೋಸ್ಕರ ಯಾವುದೋ ಅಪೇಕ್ಷೆಯನ್ನಿಟ್ಟುಕೊಂಡು ಹೌದು ಲಾಭ ಅಪೇಕ್ಷೆ ಕರ್ಮದ ಹಿಂದೆ ಇದ್ದಿದ್ದೆ ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ಕರ್ಮಕ್ಕಿಂತ ನೀವು ಲಾಭ ಅಥವಾ ಏನು ಅಲ್ಲಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫಲದ ಬಗ್ಗೆ ಹೆಚ್ಚು ಗಮನ ಕೊಟ್ಟಾಗ ಕರ್ಮದ ಪರಿಣಾಮ ಅಥವಾ ಕರ್ಮ ಮಾಡುವ ಪ್ರಕ್ರಿಯೆ ಸ್ವಲ್ಪ ಹಿನ್ನಡೆಯಾಗುತ್ತೆ ಕೃಷ್ಣ ಹೇಳ್ತಾನೆ ಕರ್ಮವನ್ನು ಮಾಡು ಆದರೆ ನಾನು ಮಾಡ್ತಿದ್ದೀನಿ ನನ್ನಿಂದ ಆಯಿತು ಅಥವಾ ನಾನಿದಕ್ಕೆ ಕಾರಣ ಅಂದರೆ ನಾನು ಅಂತ ಯಾವಾಗ ಅಂದ್ಕೊಳ್ತೀಯೋ ಬಂಧನಕ್ಕೊಳಗಾಗ್ಬಿಡ್ತೀಯ ಆ ಕರ್ಮದ ಬಂಧನಕ್ಕೊಳಗಾದಾಗ ಏನಾಗ್ಬಿಡುತ್ತೆ ಅದು ನೀನು ನಾಲ್ಕಾರು ಜನಗಳ ಜೊತೆ ಹೇಳ್ಕೊಂಡು ಓಡಾಡ್ತೀಯ ಆಮೇಲೆ ಅವ್ರು ನಿನ್ನ ಬಗ್ಗೆ ಏನೋ ಅಂದುಕೊಳ್ತಾರೆ ಅದು ನಿನ್ನ ಮಾತಿ ನಿನ್ನ ಕಿವಿಗೆ ಬೀಳುತ್ತೆ ಅದಕ್ಕೆ ನೀನೇನೋ ಉತ್ತರ ಕೊಡ್ತೀಯ ಅಂದರೆ ನಾನು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡೋರಿಗೆಲ್ಲ ಅದು ಬಂಧನ ಮತ್ತೆ ಜಂಜಾಟ ಮುಂದುವರಿಯುತ್ತೆ ಜನ ಮಾತಾಡಿಕೊಳ್ಳಿ ಏ ಅವನು ಮಾಡಿದ್ನಂತಪ್ಪ ಜನ ಮಾತಾಡಿಕೊಳ್ಳಿ ನೀವು ನಾನು ಮಾಡಿದೆ ನನ್ನಿಂದ ಆಯಿತು ಇದನ್ನು ಮಾಡಬೇಡಿ ಭಗವಂತ ವಹಿಸಿದ್ದ ನಾನು ಮಾಡಿದೆ ನಾನೊಂದು ನೆಪ ಐ ಆಮ್ ಎ ಓನ್ಲಿ ಟೂಲ್ ನಾನೊಂದು ಉಪಕರಣವಷ್ಟೇ ಭಗವಂತ ನನ್ನಿಂದ ಮಾಡಿಸಿದ ಅನ್ನು ಪ್ರಜ್ಞೆ ಸೊ ನಾಲ್ಕನೇ ಅಧ್ಯಾಯದಲ್ಲಿ ಈ ಕರ್ಮಯೋಗದ ಬಗ್ಗೆ ಅಂದರೆ ಕರ್ಮವನ್ನು ಮಾಡಬೇಕಾದರೆ ಒಬ್ಬ ಭಕ್ತನಾದವನು ಹೇಗೆ ಯೋಚಿಸಬೇಕು ಅನ್ನೋದನ್ನು ಹೇಳಿದ್ದನು ಹಾಗೂ ಕೊನೆಯಲ್ಲಿ ಕರ್ಮಸನ್ಯಾಸದ ಬಗ್ಗೆ ಹೇಳಿದ ಹೌದಲ್ಲ ಕರ್ಮಸನ್ಯಾಸ ಅಂದರೆ ಏನು ಸನ್ಯಾಸ ಅಂದ್ರೇ ಬಿಟ್ಟು ಬಿಡುವುದು ಎಲ್ಲವನ್ನು ಬಿಟ್ಟು ಬಿಡುವುದು ಅಂತ ಅನಿಸಿದ್ರೂ ಕೂಡ ಇಲ್ಲಿ ಕರ್ಮಸನ್ಯಾಸ ಅಂದರೆ ಕರ್ಮವನ್ನು ಬಿಡುವುದು ಅಂತಲ್ಲ ಕರ್ಮವನ್ನು ಮಾಡಬೇಕು ಆದರೆ ಕರ್ಮದ ಫಲ ಅದರ ಕುರಿತು ಸನ್ಯಾಸಿ ಹಾಗೆ ಯೋಚಿಸಬೇಕು ಇಲ್ಲಿ ಆ ಕರ್ಮಸನ್ಯಾಸದ ಬಗ್ಗೆನೇ ಇರ್ತಕ್ಕಂಥದ್ದು ಈ ಐದನೇ ಅಧ್ಯಾಯ ಇಲ್ಲಿ ನಮಗೆ ಸ್ವಲ್ಪ ಗೊಂದಲವಾಗುತ್ತೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಕರ್ಮಸನ್ಯಾಸ ಅಂದ್ರೇನು ಅಥವಾ ಕರ್ಮಸನ್ಯಾಸ ಅಂದರೆ ಕರ್ಮ ತ್ಯಾಗ ಅನ್ನುವಂತೆ ಕಾಣುತ್ತೆ ಮೇಲ್ನೋಟಕ್ಕೆ ಕರ್ಮಸನ್ಯಾಸ ಮಾಡು ಅಂದರೆ ಬಿಟ್ಬಿಡು ಆ ಕರ್ಮವನ್ನು ತ್ಯಾಗ ಮಾಡಿಬಿಡು ಅಂತ ಅನಿಸುತ್ತೆ ಆದರೆ ಅದಲ್ಲ ಕೃಷ್ಣ ನಾಲ್ಕನೇ ಅಧ್ಯಾಯದ ಕೊನೆಯಲ್ಲಿ ಎದ್ದು ನಿಲ್ಲು ಅರ್ಜುನ ಯುದ್ಧ ಮಾಡು ಅಂತ ಹೇಳ್ದ ಅಲ್ವಾ ಕರ್ಮ ಮಾಡು ಅಂತ ಉರಿದುಂಬಿಸ್ದ ಕೃಷ್ಣ ಇದರಿಂದ ಅರ್ಥವಾಗುವುದೇನು ಕರ್ಮಸನ್ಯಾಸ ಅಂದರೆ ಕರ್ಮ ತ್ಯಾಗ ಅಲ್ಲ ಅನ್ನೋದು ನಮ್ಗೆ ಅರ್ಥವಾಗುತ್ತೆ ಕರ್ಮಸನ್ಯಾಸ ಅಂದರೆ ನಿನ್ನ ಕರ್ಮ ನೀನು ಬಿಟ್ಟುಬಿಡು ಹೋಗು ಕಾಡಿಗೆ ಹೋಗು ಅಲ್ಲಿ ತಪಸ್ಸು ಮಾಡಿಕೊಂಡು ಕೂತ್ಕೋ ಈ ಕರ್ಮ ನೀನು ಬಿಟ್ಟುಬಿಡು ಅಂದರೆ ಕರ್ಮಸನ್ಯಾಸ ಅನ್ನೋದು ಕರ್ಮ ಬಿಟ್ಟುಬಿಡು ಅನ್ನೋ ಅರ್ಥ ಆಗಿದ್ದಿದ್ರೆ ಅರ್ಜುನ ಎದ್ದಿಳು ಯುದ್ಧ ಮಾಡು ಅಂತ ಕೃಷ್ಣ ಯಾಕೆ ಹೇಳ್ತಿದ್ದ ಓಹೋಹೋ ಕರ್ಮಸನ್ಯಾಸವನ್ನು ಅಳವಡಿಸ್ಕೋ ಅಂದಿದ್ದು ಕೃಷ್ಣನೇ ಎದ್ದೇಳು ಅರ್ಜುನ ಧನಂಜಯ ಯುದ್ಧ ಮಾಡಪ್ಪ ಅಂತ ಹೇಳಿದ್ದು ಕೃಷ್ಣನೇ ಓಹೋ ಹಂಗಂದರೆ ಕರ್ಮವನ್ನು ಬಿಡು ಅಂತ ಹೇಳ್ತಾ ಇಲ್ಲ ಇಲ್ಲೇನು ಬೇರೆ ಇದೆ ಶಾಸ್ತ್ರೀಯವಾಗಿ ಕರ್ಮಸನ್ಯಾಸ ಅಂದರೆ ದ್ವಂದ್ವಾತೀತವಾಗಿ ಕರ್ಮಫಲದ ಬಯಕೆ ಇಲ್ಲದೆ ಕರ್ಮ ಮಾಡುವುದು ದ್ವಂದ್ವಾತೀತ ಈಗ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡ್ರೆ ಈಗ ನೀವು ಅಡುಗೆ ಮಾಡ್ತಿದ್ದೀರವ ಈಗ ಮೂರು ಮುದ್ದೆ ಮಾಡಬೇಕು ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಮೂರು ಮುದ್ದೆ ಮಾಡಬೇಕು ಒಂದು ವೇಳೆ ಯಾರೋ ಸಂಬಂಧಿಕರು ಬಂದುಬಿಟ್ರಪ್ಪ ಒಂದು ಎಕ್ಸ್ಟ್ರಾ ಮುದ್ದೆ ಮಾಡಿರೋಣ ಫಿಕ್ಸು ಬೇರೆ ಏನೂ ಗೊಂದಲ ಇಲ್ಲ ಮೂರು ಜನ ಇದ್ದೀವಿ ನಾಲ್ಕು ಮುದ್ದೆ ಮಾಡ್ತೀವಿ ಯಾರೊಬ್ಬರು ಎಕ್ಸ್ಟ್ರಾ ಬರ್ಬೋದು ಯಾರಿಗೆ ಗೊತ್ತು ಈಗ ಹಿಟ್ಟಿನ ತಪ್ಪಲಿ ಖಾಲಿ ಇರಬಾರ್ದು ಅಂತಲ್ಲ ಆದರೂ ಒಂದು ಚಿಕ್ಕ ಮುದ್ದೆ ಎಕ್ಸ್ಟ್ರಾ ಮಾಡ್ತೀವಿ ಹಿಟ್ಟಿನ ತಪ್ಪಲಿ ಒಳಗಡೆಗೆ ಮಾಡ್ಬೋದು ಅಂದರೆ ನೀವೊಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡಾಗ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ದ್ವಂದ್ವತೆ ಇರಬಾರ್ದು ಅಯ್ಯೋ ನಾನು ಇದನ್ನು ಮಾಡ್ತಿದ್ದೀನಿ ಇದರಿಂದ ನನಗೇನು ಸಿಗುತ್ತೆ ಇದನ್ನು ಮಾಡ್ತಿದ್ದೀನಿ ಸುಮ್ಮನೆ ಟೈಮ್ ವೇಸ್ಟು ಅಥವಾ ಇದನ್ನು ಮಾಡ್ತಾ ಇದ್ದೀನಿ ಓ ಏನೋ ಸುಮ್ಮನೆ ಮಾಡಬೇಕಲ್ಲ ಮಾಡ್ತೀನಿ ಈ ದ್ವಂದ್ವತೆ ಬೇಡ ಮಾಡಬೇಕು ಮಾಡಬೇಕಷ್ಟೇ ಸಿ ಒನ್ ನೀವೊಮ್ಮೆ ಆಯ್ಕೆ ಮಾಡಿಕೊಂಡ್ರೆ ಮಾಡಬೇಕು ಅಂತ ಮಾಡಿಬಿಡ್ಬಿಡ್ಬೇಕದ ಬಟ್ ಎರಡು ಮನಸ್ಸಿನಿಂದ ಮಾಡೋದಿದೆಯಲ್ಲ ಅದು ಒಳ್ಳೆಯದಲ್ಲ ಅಂತ ಅದನ್ನೇ ಕರ್ಮಸನ್ಯಾಸ ಅಂದ್ರೇನು ಶಾಸ್ತ್ರೀಯವಾಗಿ ದ್ವಂದ್ವಾತೀತವಾಗಿ ಅಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಕರ್ಮಫಲದ ಬಯಕೆ ಇಲ್ಲದೆ ಕರ್ಮವನ್ನು ಮಾಡೋದು ಇಲ್ಲಿ ರಾಗ ದ್ವೇಷಗಳಿಗೆ ಕಾಮ ಕ್ರೋಧಗಳಿಗೆ ಜಾಗ ಇಲ್ಲ
ಹ್ಞೂ ಅವನಿಗೋಸ್ ಅವನಿಗೆ ಪಾಠ ಕಲಿಸಬೇಕು, ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಏ ಯಾಕೋ ಕಾರ್ ತಗೊಂಡಿದ್ಯಾ? ಏ ಹೋದ ವಾರ ಅವನು ಯಾರು ಚಾಲೆಂಜ್ ಹಾಕಿದ್ದ, ಅವನಿಗೆ ಪಾಠ ಕಲಿಸಬೇಕು ಅಂತಲೇ ನಾನು ಕಾರ್ ತಗೊಳ್ತೇನೆ. ಇವು ಬೇಡ ಅಂತ ಅಂದರೆ ಯಾವುದೋ ಪೂರ್ವ ದ್ವೇಷದ ಕಾರಣಕ್ಕಾಗಿ ಅಥವಾ ಯಾರ ಮೇಲಿನೋ ಒಂದು ಹಠ ಛಲ. ಇದು ಸುಮ್ಮನೆ ಲೌಕಿಕವಾಗಿ ಒಬ್ಬರಿಗೆ ಮೋಟಿವೇಶನ್ ಕೊಡಬೇಕಾದ್ರೆ ಹೇ ಅಟಾಚಲವಾಗಿ ಬದುಕ್ರಪ್ಪ ಅಂತ ಹೇಳುವ. ಬಟ್ ಕೃಷ್ಣ ಹೇಳ್ತಿದ್ದಾನೆ, ನೀವು ಕಾಮಕ್ರೋಧಗಳನ್ನು ತ್ಯಜಿಸಿ ಅಲ್ವಾ. ಏ ಅವನಿಗೆ ಪಾಠ ಕಲಿಸಬೇಕು ಅಂತ ನಾನು ಇದನ್ನು ಮಾಡ್ತಾ ಇದ್ದೀನಿ ಸರ್. ಅವನು ನನಗೇನು ಚಾಲೆಂಜ್ ಹಾಕಿದ್ರು ಸರ್, ಅದನ್ನು ನಾನು ಮೀರಿ ನಿಲ್ಲಬೇಕು ಅಂತ ನಾನು ಇದನ್ನು ಮಾಡ್ತಾ ಇದ್ದೀನಿ. ಹೌದು, ಅದು ನಿಮಗೊಂಚೂರು ಹಠ ಛಲ ಕೊಟ್ಟಿರ್ಬೋದು, ಆದರೆ ನೀವು ಅದನ್ನೇ ಮುಖ್ಯವಾಗಿರಿಸಿಕೊಂಡ್ರೆ ಸಾಧನೆಯೂ ಮಾಡ್ತೀರ, ಮತ್ತು ದ್ವೇಷಾಗ್ನಿ ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಅದು ಸ್ವಲ್ಪ ಒಂಚೂರು ಕಿಡಿ ಹತ್ತಲಿಕ್ಕೆ ನೀವೇ ಅವಕಾಶ ಕೊಟ್ಟರೆ ನಾಳೆ ಅದು ದಳ್ಳುರಿ ಆಗಿಬಿಡುತ್ತೆ, ತುಂಬ ದೈತ್ಯವಾಗಿ ಬೆಳೆದುಬಿಡುತ್ತೆ ಆ ಬೆಂಕಿ. ಹಾಗಾಗಿ ಕರ್ಮಸನ್ಯಾಸದ ಬಹಳ ಮುಖ್ಯವಾದ ಗುಣ ಏನಂದರೆ, ನಾವು ಯಾವುದೇ ರೀತಿಯಲ್ಲೂ ಕಾಮಕ್ರೋಧಗಳನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಬಾರದು. ಕಾಮಕ್ರೋಧಗಳ ಅತೀತನಾಗಿ ಯುದ್ಧವನ್ನು ಮಾಡು ಮತ್ತು ಜ್ಞಾನಯೋಗದ ದಾರಿಯಲ್ಲಿ ನಡೆ ಅನ್ನುವುದು ಕೃಷ್ಣ ಅರ್ಜುನನಿಗೆ ಕೊಟ್ಟ ಸಂದೇಶ. ಆದರೆ ಕಾಮಕ್ರೋಧಗಳ ಅತೀತನಾಗಿ ಜ್ಞಾನ ಮಾರ್ಗದಲ್ಲಿ ಯುದ್ಧ ಮಾಡುವುದು ಹೇಗೆ? ಯುದ್ಧ ಅಂದ್ರೇ ಅಲ್ಲಿ ಕೋಪ, ಸಿಟ್ಟು, ರಕ್ತಪಾತ, ಜಗಳ ಅದು. ಬಟ್ ಇಲ್ಲಿ ಕಾಮಕ್ರೋಧ ಇಟ್ಕೊಳ್ಬೇಡ ಅಂತ ಹೇಳ್ತಿದ್ದಾನೆ. ಇದು ಹೆಂಗಪ್ಪ? ಇದು ಇದನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಸ್ವಲ್ಪ ಕಷ್ಟ. ಈ ಕುರಿತು ಅರ್ಜುನ ಕೃಷ್ಣನಲ್ಲಿ ವಿವರಣೆಯನ್ನು ಕೇಳ್ತಿದ್ದಾನೆ ನೋಡಿ. ಅಂದರೆ ನಮ್ಮ ಗೊಂದಲ ಏನಿದೆಯೋ ಅರ್ಜುನನ ಗೊಂದಲವೂ ಅದೇ ಇದೆ. ಸೊ ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ ಕೃಷ್ಣನನ್ನು ನಮ್ಮೆಲ್ಲರ ಪರವಾಗಿ. 5ನೇ ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತೆ. ಒಟ್ಟಿನಲ್ಲಿ ಈ ಅಧ್ಯಾಯ ಕರ್ಮಸನ್ಯಾಸದ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ. ಇಲ್ಲಿ ಅರ್ಜುನನ ಮೊದಲ ಪ್ರಶ್ನೆ ಈ ರೀತಿ ಇದೆ. 5ನೇ ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಶುರುವಾಗುತ್ತಾ ಇದೆ. ಅರ್ಜುನ ಹೇಳ್ತಿದ್ದಾನೆ, ಸನ್ಯಾಸಂ ಕರ್ಮಾಣಂ ಕೃಷ್ಣ ಪುನಃ ಯೋಗಂ ಚ ಶಂಶಸಿ ಯತ್ ಶ್ರೇಯಃ ಏತಯೋ ಏಕಂ ತತ್ ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಕೇಳ್ತಿದ್ದಾನೆ, ಓ ಕೃಷ್ಣ, ನೀನು ಒಮ್ಮೆ ಹೋರಾಡು ಅಂತಿ, ಇನ್ನೊಮ್ಮೆ ಕರ್ಮಸನ್ಯಾಸ ಮಾಡು ಅಂತಿ. ಒಂದು ವೇಳೆ ಕರ್ಮಸನ್ಯಾಸ ಅಂದರೆ ಕರ್ಮ ತ್ಯಾಗ ಅನ್ನೋದಾದರೆ ಇದು ಒಂದಕ್ಕೊಂದು ವಿರುದ್ಧ ಅಲ್ವಾ? ಅಲ್ವಾ ಈ ಪ್ರಶ್ನೆ ಇದೆಯಲ್ಲ, ಕರ್ಮಸನ್ಯಾಸ ಮಾಡು ಅಂತ ಹೇಳ್ತಾನೆ ಕೃಷ್ಣ, ಜೊತೆಗೆ ಎದ್ದೇಳು ಧನಂಜಯ ಅರ್ಜುನ ಯುದ್ಧ ಮಾಡಪ್ಪ ಅಂತ ಹೇಳ್ತೀಯಪ್ಪ. ಇದು ಎರಡು ವಿರುದ್ಧ ಅನ್ನಿಸ್ತಾ ಇದೆ. ಎದ್ದೇಳು ಕೆಲಸ ಮಾಡು ಅಂತೀಯ, ಅಯ್ಯೋ ಬೆಳೆಯ ಮಕ್ಕಳು ಇನ್ನಷ್ಟೊತ್ತು ಮಲಗಬೇಕು ತಾನೆ ಅಂತ ಹೇಳ್ತೀವಿ, ನನಗೇನು ಮಾಡಲಿ ಅಂತ. ಕೆಲವೊಮ್ಮೆ ಹಿಂಗಾಗ್ಬಿಡ್ತವೆ. ಏಯ್ ಎಷ್ಟೊತ್ತಿಗೆ ಧ್ಯಾನ ಮಾಡ್ತೀಯಾ ಅಂತ ಬೆಳಿಗ್ಗೆ ಬೇಗ ಎದ್ದರೆ ಕೆಲವೊಂದು ಮನೆಯಲ್ಲಿ ಹಿಂಗಿರ್ತವೆ, ಏನು ಎಷ್ಟೊತ್ತಿಗೆ ಎದ್ದು ಕಯ 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 ಅಂತ ಸುಮ್ಮ ಮನೆ ಕಣಕ್ಕೆ ಏನಾಗಿದೆ ಅಂತಾರೆ. ಅದೇ ಮನೆ ಕಂಡ್ರೆ ನೋಡಿ ಪುಣಾತ್ರ ಮಕ್ಕಳೆಲ್ಲ ಎದ್ದು ಕಸ ಹಾಕ್ತಾವೆ, ತಂಗಡಿ ಸಪ್ ತರ್ತಾವೆ, ಅಥವಾ ಏನೋ ಮನೆ ಕೆಲಸ ಮಾಡ್ತಾವೆ. ಇವಕ್ಕೇನು ಬಂದಿದೀವೋ ಮನೆ ಕಂಡು 11 ಗಂಟೆ ತಕ್ಕ. ಅಯ್ಯೋ ದೇವ್ರೆ, ಎದ್ರೆ ಎದ್ದುಬಿಟ್ಟು ನಮ್ಮನ್ನು ಅಯ್ಯೋ ಅನ್ನಿಸ್ತೀರ, ಕಯ 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 ಅಂದ್ಕೊಂಡು ಸುಮ್ಮ ಬಿತ್ಕಳಿ ಅಂತ ಅನ್ನೋರು ಇವ್ರೆ. ಮನೆ ಕಂಡ್ರೆ ಪುಣಾತ್ರ ಮಕ್ಕಳನ್ನ ಮೇಲೆ ಕೈ ತೋರಿಸಿ ನಮಗೆ ಬಾಯಿಗೆ ಬಂದಂಗೆ ಬೈತಾರೆ. ಈಗ ಕೃಷ್ಣ ಅರ್ಜುನನ ಕತೆ ಹೀಗೆ ಆಯಿತು ಅಲ್ಲ. ಈಗ ಅರ್ಜುನ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದಾನೆ. ಕರ್ಮಸನ್ಯಾಸ ಅಂದರೆ ಕರ್ಮ ಬಿಟ್ಟುಬಿಡು ಅಂತ ಹೇಳ್ತಿದ್ದಾನೆ ಕೃಷ್ಣ ಅಂತ ಅಂದ್ಕೊಂಡಿದ್ದಾನೆ. ಅಯ್ಯೋ ಕೃಷ್ಣ, ಕರ್ಮಸನ್ಯಾಸ ಮಾಡು ಅಂತೀಯ, ಇನ್ನೊಂದು ಕಡೆ ಎದ್ದೇಳು ಅರ್ಜುನ ಯುದ್ಧ ಮಾಡು ಅಂತೀಯ, ಇದು ಏನಪ್ಪ ಇದು ದ್ವಂದ್ವ? ಇದರಲ್ಲಿ ಯಾವುದು ಶ್ರೇಯಸ್ಕರ, ಯಾವುದು ನನಗೊಳ್ಳೇದು, ದಯವಿಟ್ಟು ನಿಶ್ಚಿತವಾಗಿ ಬಿಡಿಸಿ ಹೇಳಪ್ಪ ಅಂತ ಕೇಳ್ತಿದ್ದಾನೆ. ನೋಡಿ, ಯುದ್ಧ ಮಾಡುವಾಗ ದ್ವಂದ್ವ ಅನ್ನುವುದು ಇದ್ದಿದ್ದೆ. ದ್ವಂದ್ವ ತ್ಯಾಗದಿಂದ ಯುದ್ಧ ಮಾಡುವುದು ಹೇಗೆ? ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಒಟ್ಟಿಗೆ ಹೇಗೆ ಸಾಧ್ಯ ಅಂತ. ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಒಟ್ಟಿಗೆ ಹೇಗೆ ಅಂದರೆ, ನೀವು ತಿಳ್ಕೊಂಡಿರಬೇಕು ಅರ್ಜುನ ಕರ್ಮಸನ್ಯಾಸದ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಈ ಪ್ರಶ್ನೆ ಕೇಳುತ್ತಿದ್ದಾನೆ. ಅರ್ಜುನನ ಗತಿನೇ ಹೆಂಗೆ ಅಂದರೆ ನಮ್ಮ ಕತೆ ಹೇಳಿ. ಕೃಷ್ಣನ ಸಖ, ಅಯ್ಯೋ ಮಧ್ಯಮ ಪಾಂಡವ, ಮಹಾನ್ ಜ್ಞಾನಿ ಪಾರ್ಥ,
ಅಂತ ಅರ್ಜುನ ಕೂಡ ಕರ್ಮ ಸನ್ಯಾಸ ಅಂದ್ರೆ ಅವನಿಗೆ ಗೊತ್ತೇ ಆಗಿಲ್ಲ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾವನೆ. ಅರ್ಜುನ ಏನಂದ್ಕೊಂಡಿದ್ದಾನೆ, ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಬಿಟ್ಟುಬಿಟ್ಟು ಸನ್ಯಾಸಿಯಾಗಿ ಹೋಗ್ಬಿಡೋದು ಅಂತ, ಅದಕ್ಕೆ ಈ ಪ್ರಶ್ನೆ ಕೇಳ್ತಿರೋದು. ಈ ಕಡೆ ಕರ್ಮ ಸನ್ಯಾಸ ಮಾಡು ಅಂತೀಯ, ಈ ಕಡೆ ಯುದ್ಧ ಮಾಡು ಅಂತೀಯ, ನಾನು ಏನಪ್ಪ ಮಾಡಲಿ, ಓ ಎಳ್ಳು ಒಟ್ಟಿಗೆ ಹೆಂಗೆ ಮಾಡಲಿ ಅಂತ. ಯುದ್ಧ ಅಂದರೆ ಅಲ್ಲಿ ರಾಗದ್ವೇಷ ಇದ್ದೇ ಇರುತ್ತೆ. ಈ ಕಾರಣದಿಂದ ಕೃಷ್ಣನ ಮಾತು ನಮಗೆ ಖಚಿತವಾಗಿ ಅರ್ಥವಾಗುವುದಿಲ್ಲ. ಅದಕ್ಕೆ ಅರ್ಜುನ ಕೃಷ್ಣನಲ್ಲಿ ಈ ವಿವರಣೆಯನ್ನು ಕೇಳ್ತಿದ್ದಾನೆ. ಈ ಮುಂಚೆ ಏನು ಹೇಳ್ದ, ರಾಗದ್ವೇಷ ಕಾಮಕ್ರೋಧವನ್ನು ತ್ಯಜಿಸಿ ನೀನು ಯುದ್ಧ ಮಾಡು ಅಂದರೆ ಅದರ ಒಳಾರ್ಥ ಈಗ ನಿಮಗೆ ಗೊತ್ತಾಗಿರುತ್ತೆ ನನ್ನ ಪ್ರಕಾರ. ಅಂದರೆ ಅವರನ್ನು ನಾನು ಕೊಂದು ಬಿಡ್ತೀನಿ, ಅವರು ಸರಿ ಇಲ್ಲ, ಅಥವಾ ಅವರನ್ನು ನಾನು ಕೊಲ್ಲಬಲ್ಲೆ, ಅಥವಾ ಅವರನ್ನು ನಾನು ಚಚ್ಚಾಕ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ, ಇಲ್ಲ. ಇದು ಧರ್ಮ ಸಂಸ್ಥಾಪನೆಗೆ ಆಗ್ತಾ ಇರೋ ಯುದ್ಧ. ಭಗವಂತ ನನಗೆ ಇಲ್ಲಿ ಧರ್ಮದ ಪರ ನಿಲ್ಲಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಎದುರುಗಡೆ ಇರೋರು ಮಕ್ಕಳೋ ಗಂಡನೋ ಹೆಂಡತಿಯೋ ಸಂಬಂಧಿಕರೋ ಬಂಧುಗಳೋ ಗುರುಗಳೋ ತಾತನೋ ಅಜ್ಜಿನೋ ನಮಗದು ಬೇಡ. ಅಂದರೆ ಮಮಕಾರ ಅಹಂಕಾರಗಳು ಬೇಡ. ಅಯ್ಯೋ ಇವರು ನನ್ನವರು ಅನ್ನೋ ಕಾರಣಕ್ಕೆ ಅವರು ಪರ ನಿಲ್ಲೋದು, ಅಥವಾ ನನ್ನವರಲ್ಲ ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ನಿಲ್ಲೋದು ಇಲ್ಲ. ಅವ್ರು ನಿನ್ನವರೋ ಅಪರಿಚಿತರೋ, ಧರ್ಮ ಯಾವ ಕಡೆ ಇದೆ, ಭಗವಂತ ಯಾವ ಕಡೆ ಇದ್ದ, ನೀನು ಯಾವ ಕಡೆ ಇರಬೇಕು. ಅಂದರೆ ನನ್ನವರಪ್ಪ ಅವರು ಅನ್ನೋ ಮಮಕಾರ ಇದೆಯಲ್ಲ ಇದನ್ನು ಬಿಡು, ಅಥವಾ ಅವ್ರು ನನ್ನವರಲ್ಲ ಅನ್ನೋ ದ್ವೇಷ ಇದೆಯಲ್ಲ ಅದನ್ನು ಬಿಡು. ನಿನ್ನ ಪಾಲಿಗೆ ಬಂದಿದ್ದು ಯುದ್ಧ ಮಾಡಬೇಕು, ನೀನು ಒಬ್ಬ ಕ್ಷತ್ರಿಯನಾಗಿ ಧರ್ಮವನ್ನು ಕಾಪಾಡು. ನಿನ್ನ ಧರ್ಮ ಧರ್ಮಕ್ಕೆ ವಿರುದ್ಧವಾಗಿ ನಿಂತವ್ರು ಯಾರಾದರೂ ನಿನ್ನ ಎದುರಾಳಿಗಳೇ, ಅದು ನಿಮ್ಮ ಮಗ, ನಿಮ್ಮ ಗಂಡ, ನಿಮ್ಮ ಸೊಸೆ, ಅಥವಾ ನಿಮ್ಮ ಮಕ್ಕಳು, ಅಥವಾ ನಿಮ್ಮ ಸಂಬಂಧಿಕರು, ಯಾರಾದರೂ ಧರ್ಮಕ್ಕೆ ಯಾರು ವಿರುದ್ಧ ನಿಂತುಕೊಳ್ತಾರೋ ಅವರೇ ನನ್ನ ವಿರೋಧಿಗಳು. ಹೀಗೆ ಯುದ್ಧ ಮಾಡು ಅಂತ ಕೃಷ್ಣ ಹೇಳ್ತಿರೋದು, ಬಟ್ ಅರ್ಜುನ್ಗೆ ಅರ್ಥ ಆಗ್ತಿಲ್ಲ. ಅರ್ಜುನ ಬೇರೆ ತಿಳ್ಕೊಂಬಿಟ್ಟಿದ್ದಾನೆ, ಕರ್ಮ ಸನ್ಯಾಸ ಅಂದರೆ ಯುದ್ಧ ಮಾಡೋದನ್ನು ಬಿಟ್ಟುಬಿಟ್ಟು ಅದೇ ರಥದಲ್ಲಿ ಕಾಡಿಗೋಗಿ ತಪಸ್ಸೆ ಕೂತ್ಕೊಳ್ಳೋದು ಅಂತ. ಅಯ್ಯೋ ನೀನು ಕರ್ಮ ಸನ್ಯಾಸ ಮಾಡು ಅಂತೀಯ, ಈ ಕಡೆ ಯುದ್ಧ ಮಾಡು ಅಂತೀಯ, ಏನಪ್ಪ ಮಾಡೋದು. ಹೀಗೆ ಅರ್ಜುನನಿಗೆ ಗೊಂದಲವಾಗ್ತಾ ಇದೆ. ಯುದ್ಧ ಅಂದಮೇಲೆ ರಾಗದ್ವೇಷ ಕಾಮ ಕ್ರೋಧ ಸಿಟ್ಟು ದ್ವೇಷ ಇದ್ದದ್ದೇ, ಆದರೆ ಇದನ್ನೆಲ್ಲ ಬಿಟ್ಟುಬಿಟ್ಟು ನೀನು ಯುದ್ಧ ಮಾಡೋದ್ರೆ ಅದು ಹೆಂಗೆ ಮಾಡಲಿ ಅಂತ. ಸೊ ಇಲ್ಲಿ ಅರ್ಜುನನ ಪ್ರಶ್ನೆ ಈ ರೀತಿ ಇದೆ, ಕೃಷ್ಣ ದಯವಿಟ್ಟು ಕಣಪ್ಪ ನಿನ್ನ ಕಾಲಿಗೆ ಬೀಳ್ತೀನಿ, ಈ ಕರ್ಮ ಸನ್ಯಾಸ ಕರ್ಮ ಯೋಗ ಇದೇನು ಎರಡು ಒಟ್ಟಿಗೆ ಹೇಳ್ತಾ ಇದೆಯಾ, ದಯವಿಟ್ಟು ಯಾವುದು ನನಗೆ ಒಳಿತೋ ಯಾವುದು ಶ್ರೇಯಸ್ಕರವೋ ಅದನ್ನು ಹೇಳು ಪರಮಾತ್ಮ ಅಂತ ಇಲ್ಲಿ ಅರ್ಜುನ ಕೇಳ್ತಿದ್ದಾನೆ. ಆಯಿತು, ಈಗ ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಕೃಷ್ಣ ಅಥವಾ ಅರ್ಜುನ ಕೃಷ್ಣನನ್ನು ಕೃಷ್ಣ ಅಂತ ಉಚ್ಚಾರ ಮಾಡ್ತಿದ್ದಾನೆ. ಸನ್ಯಾಸಂ ಕರ್ಮಾಣಾಂ ಕೃಷ್ಣ ಪುನರ್ ಯೋಗಂ ಚ ಶಂಶಸಿ. ಇಲ್ಲಿ ಕೃಷ್ಣ ಅಂದರೆ ಏನು ಅಂತ, ಕೃಷ್ಣ ಅಂದರೆ ಈಗ ನಮಗೇನು ಗೊತ್ತಿರುತ್ತೆ, ಕೃಷ್ಣ ಅಂದರೆ ನಾವೇನೇನೋ ತಿಳ್ಕೊಂಡಿರ್ತೀವಿ. ಬಟ್ ಎನಿವೆ ಭಗವದ್ಗೀತೆಯಲ್ಲಿ ಹೇಳ್ತಿರೋದು ಕರಿಷ್ಯತಿ ಇತಿ ಕೃಷ್ಣ, ಅಂದರೆ ಎಲ್ಲರನ್ನು ತನ್ನೆಡೆಗೆ ಸೆಳೆಯುವ ಪಾದರಸ, ಸಂಸಾರದಿಂದ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವ ಕರ್ಷಣ ಶಕ್ತಿಯಾದ ಸೌಂದರ್ಯ ಮೂರ್ತಿ ಭಗವಂತ ಕೃಷ್ಣ, ಅಜ್ಞಾನದಿಂದ ಬರುವ ಸಂಶಯವನ್ನು ಕರ್ಷಣೆ ಮಾಡಿ ಅಂದರೆ ಸಂಹಾರ ಮಾಡಿ ಅಂತ.